ನಮಸ್ಕಾರ ಆತ್ಮೀಯರೇ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಷಯ ಶಿಕ್ಷಾ ಮಿತ್ರ ಆ್ಯಪ್ನಲ್ಲಿ ಹೌ ಟು ರಿಸೆಟ್ ಪಾಸ್ವರ್ಡ್ ಇನ್ ಎ ಈಸಿ ವೇ ಆಫ್ ಲಾಗಿನ್ ಅಂದರೆ ಶಿಕ್ಷಕ ಮಿತ್ರ ನಾವು ಆ್ಯಪ್ ಹಾಕಿದ ಮೇಲೆ ಅಲ್ಲಿ ಕೆ ಜಿ ಐ ಡಿ ನಂಬರ್ ದಾಖಲೆ ಮಾಡ್ತೀವಿ ನಂತರ ಪಾಸ್ವರ್ಡ್ ಹೇಗೆ ನಾವು ರಿಸೆಟ್ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ STSKarnataka.govin ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ನಾವಿಲ್ಲಿ ಲಾಗಿನ್ ಆಗಬೇಕು STSನಲ್ಲಿ ಇಲ್ಲಿ ಲಾಗಿನ್ ಆಗಿದ್ದೀನಿ ನಾನು ನೋಡ್ತಾ ಇದ್ದೀರಾ ತಾವು ಲಾಗಿನ್ ಆಗಿದ ಮೇಲೆ ಇಲ್ಲಿ ಮುಖ್ಯವಾಗಿ ಹೋಮ್ ಆಪ್ಷನಲ್ಲಿ ನಾವು ಇಲ್ಲಿ ಹೋಗಬೇಕು ಕನ್ನಡ ವರ್ಜನ್ ತಗೊಳ್ತಾ ಇದ್ದೀನಿ ನಾನು ಹೋಮ್ ಆಪ್ಷನಲ್ಲಿ ನಾನು ಹೋಗಬೇಕು ಹೋಮ್ ಆಪ್ಷನಲ್ಲಿ ಹೋಗಿ ನಾನು EDS ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ತೊಡ್ತಾ ಇದ್ದೀರಾ ತಾವು ಈ EDS ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡಿದ ಮೇಲೆ ಹೊಸ ಒಂದು ಪರದೆ ಅಲ್ಲಿ ಓಪನ್ ಆಗುತ್ತೆ ಆತ್ಮೀಯರೇ ಓಪನ್ ಆಗಿದ ನಂತರ ಇಲ್ಲಿ ಎಂಪ್ಲಾಯಿ ಆಫೀಸ್ ಸ್ಕೂಲ್ ಅಂತ ಬರುತ್ತೆ ಅದರಲ್ಲಿ ತಾವು ಎಂಪ್ಲಾಯಿ ಅಂತ ತಾವು ಸೆಲೆಕ್ಟ್ ಮಾಡಬೇಕು ಮಾಡಿದ ನಂತರ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಷನ್ ಅಂತೆಲ್ಲ ಬರುತ್ತೆ ಅದರಲ್ಲಿ ಕೊನೆಯ ಆಪ್ಷನ್ ಯಾವುದಿರುತ್ತೆ ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಆ ಫಾರ್ಗೆಟ್ ಪಾಸ್ವರ್ಡ್ ತಾವು ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಇಲ್ಲಿ ಯೂಸರ್ ನೇಮ್ ಏನು ಕೊಡಬೇಕಂದ್ರೆ ನಿಮ್ಮ ಕೆ ಜಿ ಡಿ ನಂಬರ್ ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ ಆತ್ಮೀಯರೇ ಇಲ್ಲಿ ಕೆ ಜಿ ಡಿ ನಂಬರನ್ನು ಕೊಡ್ತಾ ಇದ್ದೀನಿ ಕೊಟ್ಟ ನಂತರ ಇಲ್ಲಿ ಗೋ ಅಂತಕ್ಕಂಥ ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ಗೆ ಒಂದು OTP ಇಲ್ಲಿ ಬರುತ್ತೆ OTP ನಂಬರ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊಬೈಲಿಗೆ ಬಂದಂತಹ ಒಂದು OTP ಆಗಿದೆ ಆತ್ಮೀಯರೇ OTP ನಾನು ಕ್ಲಿಕ್ ಮಾಡಿದ ನಂತರ ಇದಕ್ಕೆ ನಾನು ಓಕೆ ಕೊಡ್ತಾ ಇದ್ದೀನಿ ವೆರಿಫೈ ಅಂತ ಇದ್ದೀನಿ OTP ಸಕ್ಸಸ್ಫುಲಿ ವೆರಿಫೈಡ್ ಅಂತ ಈಗ ಬಂದಿದೆ ಬಂದಿದ ನಂತರ ಇಲ್ಲಿ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ ಪಾಸ್ವರ್ಡ್ ಕೊಡಬೇಕಾದ್ರೆ ನಾವಿಲ್ಲಿ ಮುಖ್ಯವಾಗಿ ಅಲ್ಫಾ ನ್ಯೂಮೆರಿಕಲ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಅಲ್ಫಾ ನ್ಯೂಮೆರಿಕಲ್ ಪ್ಲಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಕೊಡಬೇಕು ಇಲ್ಲಿ ನಾನು ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ ಕ್ಯಾಪಿಟಲ್ RJESH 123 ಅಂತಕ್ಕಂಥದ್ದು ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಬೇಕಾದರೆ ತಾವು ಕೂಡ ಚೇಂಜ್ ಮಾಡ್ಬೋದು ಹಾಗೆ ಯಾವುದಾದ್ರೂ ಒಂದು ನಂಬರ್ ಅಥವಾ ಆಲ್ಫಾ ನ್ಯೂಮರಿಕಲ್ ಕೂಡ ನಾವು ಇಲ್ಲಿ ಕೊಡ್ಬೋದು ನಂತರ ಅಲ್ಲಿ ಸಬ್ಮಿಟ್ ಅಂತ ಆಪ್ಷನನ್ನು ಕೊಡ್ತಾ ಇದ್ದೀನಿ ಓಕೆ ಇಲ್ಲಿ ವುಡ್ ಯು ಲೈಕ್ ಟು ಫೈರ್ಫಾಕ್ಸ್ ಟು ಸೇವ್ ದ ಲಾಗಿನ್ ಅಂತಿದೆ ಎಸ್ ಸೇವ್ ಅಂತ ಇದ್ದೀನಿ ಓಕೆ ಈಗ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದ್ದೀನಿ ಈಗ ಯೂಸರ್ ನೇಮ್ ಮತ್ತು ರಿಸೆಟ್ ಅಂತ ಆಪ್ಷನ್ ಕೂಡ ಅದರಲ್ಲಿ ನಾವು ಕಾಣ್ಬೋದು ಎಂಪ್ಲಾಯಿ ಕೋಡ್ ಕೊಡ್ತಾ ಇದ್ದೀನಿ ನನಗೆ ಆಲ್ರೆಡಿ ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ ನಾನೀಗ ಕ್ಯಾಪ್ಚ ಕೂಡ ಇದೆ ಅಲ್ಲಿ 2 3 4 5 6 ಅಂತಕ್ಕಂಥದ್ದು ಸೊ ಲಾಗಿನ್ ಆಗ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಆದ್ಮೇಲೆ ಇಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಬರ್ತಾ ಇದೆ ನಂದು ವೆಲ್ಕಮ್ ರಾಜೇಶ್ ಟೀಚರ್ GHS ಕಲ್ಗುತ್ತಿ ಅಂತಕ್ಕಂಥದ್ದು ಯಾವಾಗಂತೂ ಕೂಡ ಅಲ್ಲಿ ಬರ್ತಾ ಇದೆ 30 August ಟೈಮ್ ಕೂಡ ಬರ್ತಾ ಇದೆ ನೋಡ್ತಾ ಇದ್ದೀವಿ ಇಲ್ಲಿ ಅನೇಕ ಆಪ್ಷನ್ ಕಾಣ್ಬೋದು ಇನ್ಬಾಕ್ಸ್ ಎಂಪ್ಲಾಯ್ ಪ್ರೊಫೈಲ್ ಕ್ರಿಯೇಟ್ ಅಪ್ಲಿಕೇಶನ್ ಲೀವ್ ಪರ್ಮಿಷನ್ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ಫೆಸ್ಟಿವಲ್ ಅಡ್ವಾನ್ಸ್ ಚಾರ್ಜ್ ಅಲೋನ್ಸ್ ಹೀಗೆ ವಿಶೇಷವಾದ ಎಲ್ಲ ಮಾಹಿತಿ ಇದರಲ್ಲಿ ಇರುತ್ತೆ ಹೀಗೆ ಪ್ರತಿಯೊಂದು ಕೂಡ ಹೇಗೆ ಕಾರ್ಯ ಮಾಡಬೇಕು ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹೀಗೆ ಈ ಒಂದು ಈ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಕರ್ನಾಟಕದಲ್ಲಿ ಮುಖ್ಯವಾದಂತಹ ಒಂದು ಮಾಹಿತಿ ಇದಿರುತ್ತದೆ ಆತ್ಮೀಯರೇ ಶಿಕ್ಷಾ ಮಿತ್ರ ಈ ಒಂದು ಆ್ಯಪ್ ಕೂಡ ಇದೇ ಥರ ತಾವು ಕೂಡ ಮೊಬೈಲ್ನಲ್ಲಿ ಸುಲಭವಾಗಿ ಉಪಯೋಗ ಮಾಡ್ಬೋದು ತಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು